ನಾಳೆ ಚಿಕ್ಕೋಡಿಯಲ್ಲಿ ಶಿಕರ್ಜಿ ಬಚಾವೋ ಆಂದೋಲನ. ಜೈನ ಸಮುದಾಯದಿಂದ ಬೃಹತ್ ಪ್ರತಿಭಟನೆ. ಜಾರ್ಖಂಡ್ನ ಸಮ್ಮೇಲ್ ಶಿಕರ್ಜಿ ಜೈನ ಸಮುದಾಯದ ಪವಿತ್ರ ಕ್ಷೇತ್ರವಾಗಿದ್ದು ಅದನ್ನು ಪ್ರವಾಸಿ ತಾಣವನ್ನಾಗಿಸಲು ಅಲ್ಲಿನ ಸರ್ಕಾರ ಹೊರಟಿದ್ದು ಜೈನರ ಭಾವನೆಗಳಿಗೆ ಧಕ್ಕೆ ತರುವಂತಹ ಈ ಯೋಜನೆಯನ್ನು ಕೈಬಿಡುವಂತೆ ಒತ್ತಾಯಿಸಿ ಡಿಸೆಂಬರ್ 25ರಂದು ಚಿಕ್ಕೋಡಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಚಿಕ್ಕೋಡಿ ಶಾಂತಿಸಾಗರ್ ದಿಗಂಬರ ಜೈನ ಸಂಘದ ಅಧ್ಯಕ್ಷ ಎಸ್ಟಿ ಮನ್ನೋಳಿ ತಿಳಿಸಿದ್ದಾರೆ. ಕೆನರಾ ಬ್ಯಾಂಕ್ ಕೆನರಾ ಚಿನ್ನದ ಸಾಲದೊಂದಿಗೆ ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಿ. ಕೆನರಾ ಚಿನ್ನದ ಸಾಲ ನಿಮ್ಮ ಹಣಕಾಸಿನ ಅಗತ್ಯಗಳನ್ನು ತ್ವರಿತವಾಗಿ ಮತ್ತು ಸುಲಭವಾಗಿ ಪೂರೈಸಿಕೊಳ್ಳಿ. ಬಡ್ಡಿ ದರ 8.10% ಪ್ರಾರಂಭ. ಗರಿಷ್ಠ ದರ ಪ್ರತಿ ಗ್ರಾಮ್ಗೆ. ಕೃಷಿ ಸಾಲಕ್ಕಾಗಿ ಸರಳ ಬಡ್ಡಿ, ಕಡಿಮೆ ಪ್ರಕ್ರಿಯೆ ಶುಲ್ಕಗಳು, ಫ್ಲೆಕ್ಸಿಬಲ್ ಮರುಪಾವತಿ, ತ್ವರಿತ ವಿತರಣೆ, 5 ಆಕರ್ಷಕ ಸಾಲದ ಕೊಡುಗೆಗಳು, 1 ಸರಳ ಪರಿಹಾರ. ಕೆನರಾ ಗೃಹ ಸಾಲಗಳು, ಕೆನರಾ ವಾಹನ ಸಾಲಗಳು, ಕೆನರಾ ಚಿನ್ನದ ಸಾಲ, ಕೆನರಾ ವೈಯಕ್ತಿಕ ಸಾಲ, ಕೆನರಾ ಶೈಕ್ಷಣಿಕ ಸಾಲ ಷರತ್ತುಗಳು ಅನ್ವಯಿಸುತ್ತವೆ. ತ್ವರಿತ ಅನುಮೋದನೆ ಪಡೆಯಲು ಇಲ್ಲಿ ಸ್ಕ್ಯಾನ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಶಾಖಾ ವ್ಯವಸ್ಥಾಪಕರು ಸದಲ್ಗ. ಮೊಬೈಲ್ ಸಂಖ್ಯೆ 9449986506. ಅವರು ಪಟ್ಟಣದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ವಿವಿಧ ತಾಲೂಕಿನಿಂದ 10,000ಕ್ಕೂ ಹೆಚ್ಚು ಜೈನ ಸಮುದಾಯದ ಜನರು ಸೇರಿಕೊಂಡು ಪಟ್ಟಣದ ಮಹಾವೀರ್ ವೃತ್ತದಿಂದ ಗುರುವಾರ್ಪೇಟ್, ಅಂಕ್ಲಿಕೂಟ್, ಬಸವ ಸರ್ಕಲ್ ಮೂಲಕ ಆರ್ಡಿ ಹೈಸ್ಕೂಲ್ ಮೈದಾನದಲ್ಲಿ ಸಮಾವೇಶಗೊಳ್ಳಲಿದೆ. ಕೊಲ್ಲಾಪುರದ ಲಕ್ಷ್ಮೀ ಸಿನ್ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ, ನಾಂದನೀಯ ಪರಮ ಪೂಜ್ಯ ಜಿನಸೇನಾ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಯುವ ಸಮಾವೇಶದಲ್ಲಿ ಮಾಜಿ ಸಚಿವ ವೀರ್ ಕುಮಾರ್ ಪಾಟೀಲ್, ಮಾಜಿ ಶಾಸಕ ಕಲ್ಲಪ್ಪಣ್ಣ ಮಗ್ಗೆನವರ್, ಮೋಹನ್ ಶಹ, ಉತ್ತಮ್ ಪಾಟೀಲ್ ಸೇರಿದಂತೆ ಜೈನ ಸಮುದಾಯದ ಮುಖಂಡರು ಭಾಗವಹಿಸುವರು ಎಂದು ತಿಳಿಸಿದರು. ಆ ಒಂದು ಹಿನ್ನೆಲೆಯಲ್ಲಿ ಕೂಡ ನಾವು ದಿನಾಂಕ 25/12/2022 ಸಂಪೂರ್ಣ ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹಕ್ಕಿಯನ್ನು ಹಿಡ್ಕೊಂಡು 10ನೇವರೆಗೆ ಏನು ನಮ್ಮ ಎಲ್ಲ ತಾಲೂಕುಗಳು ಬರ್ತಾವ ಸಮಸ್ತ ಸಕಲ ಜೈನ ಸಮಾಜದ ವತಿಯಿಂದ ಒಂದು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಚಿಕ್ಕಲಿಗೆ ಬಸವ ಹೆಸರಿನಲ್ಲಿ ಒಂದು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡು ಆ ದಿವಸ ಮುಂಜಾನೆ ಎಲ್ಲ ನಮ್ಮ ಸಮಾಜ ಬಾಂಧವರು 9 ಗಂಟೆಗೆ ಸರಿಯಾಗಿ ಆಡಿ ಹೈಸ್ಕೂಲ್ ಮೈದಾನದಲ್ಲಿ ಸೇರಿ ಅಲ್ಲಿಂದ 9:30 ಗಂಟೆಗೆ ಏನು ನಮ್ಮ ಬಸ್ ಸ್ಟ್ಯಾಂಡ್ ಹತ್ತಿರವಿರುವ ಕೀರ್ತಿಸ್ತಂಭ ಏನು ನಾವು ಮಾವೀರ್ ಸರ್ಕಲ್ ಅಂತೀವಿ ಅಲ್ಲಿ ಧ್ವಜಾರೋಹಣ ಮಾಡುವ ಮುಖಾಂತರ ಒಂದು ಮೆರವಣಿಗೆ ಅಥವಾ ನಮ್ಮ ರ್ಯಾಲಿಗೆ ಒಂದು ಚಾಲನೆಯನ್ನು ಕೊಟ್ಟು ಆ ಈ ರ್ಯಾಲಿ ಕೆ ಸಿ ರೋಡ್ ಗುರುವಾರಪೇಟ್, ಸೋಮಾರಪೇಟ್, ಬಸವ ಸರ್ಕಲ್, ನಿಪ್ಪಾಣಿ ಮಾಲಿಂಗಪುರ ರಸ್ತೆ ಮುಖಾಂತರ ಪುನಃ ನಾವು ಮತ್ತು ಅದೇ ಅಡಿ ಹೈಸ್ಕೂಲ್ ಮೈದಾನದ ಬಂದು ಒಂದು ಸಮಾವೇಶವನ್ನು ಮಾಡಿ ಅಲ್ಲಿ ಮುಕ್ತಾಯ ಆಗ್ತದೆ. ಈ ಒಂದು ರ್ಯಾಲಿಯಲ್ಲಿ ನಮ್ಮ ನಾಂದನೀಯ ನಮ್ಮ ಜೈನ ಮಠದ ಪರಮ ಪೂಜೆ ಲಕ್ಷ್ಮೀಸೇನ ಪಟ್ಟಾಚಾರ್ಯ ಮಹಾಸ್ವಾಮೀಜಿಗಳು, ಅದೇ ರೀತಿ ನಮ್ಮ ನಾಂದನೀಯ ಪರಮ ಪೂಜೆ ಜನಸೇನ ಭಟ್ಟಾರ ಪಟ್ಟಾಚಾರ್ಯ ಮಹಾಸ್ವಾಮೀಜಿಗಳು ಕೂಡ ಒಂದು ನೇತೃತ್ವವನ್ನು ವಹಿಸಿ ಸಂಪೂರ್ಣ ಒಂದು ಈ ರ್ಯಾಲಿಯಲ್ಲಿ ಅವರು ಕೂಡ ಒಂದು ಭಾಗಿಗಳಾಗ್ತಾ ಇದ್ದಾರೆ. ಅದಕ್ಕೆ ನಾವು ಅಂದರೆ ಈ ಒಂದು ನಮ್ಮ ರ್ಯಾಲಿಗೆ ನಮ್ಮ ಜೈನ ನಾವು ತಮಗೆಲ್ಲ ಗೊತ್ತಿರ್ಬೋದು. ಬೇರೆಗೆ ಬೇರೆ ಕೂಡ ನಿನ್ನೆ ಅಂದರೆ ಶಮಣೇವಾಡಿ ಮತ್ತು ಬೆಡಿಕಾಲದಲ್ಲಿ ಕೂಡ ರ್ಯಾಲಿ ಆಯಿತು, ಇವತ್ತು ನಿಪ್ಪಾಣಿಯಲ್ಲಿ ಕೂಡ ರ್ಯಾಲಿ ಆಯಿತು. ಒಂದು ಆ ನಿಪ್ಪಾಣಿ ರ್ಯಾಲಿಯಲ್ಲಿ ನಮ್ಮ ಸನ್ಮಾನ್ಯ ಸಚಿವೆಯಾದಂಥ ಸಚಿವರಾಜ ಯಡಿಯೂರಪ್ಪ ಕೂಡ ಒಂದು ಮನವಿಯನ್ನು ಇವತ್ತು ಸ್ವೀಕಾರ ಮಾಡಿದರು. ಒಂದು ಸಂತೋಷದ ಸಂಗತಿ ತಮಗೆ ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸುವುದೇನೆಂದರೆ ಈ ಒಂದು ನಮ್ಮ ಪ್ರತಿಭಟನೆಯನ್ನು ಅಥವಾ ರ್ಯಾಲಿಯನ್ನು ನಾವು ಜೈನ ಸಮಾಜದಿಂದ ಹಮ್ಮಿಕೊಂಡಿದ್ದರೂ ಕೂಡ ಎಲ್ಲ ಸಮಾಜ ಬಾಂಧವರು ನಮಗೆ ಬೆಂಬಲ ನೀಡಿಲ್ಲ. ಆ ಅದೊಂದು ಭಾಳ ಸಂತೋಷದ ಸಂಗತಿ. ಅವರದ್ದು ಎಲ್ಲರೂ ಒಂದೇ ಅದ ಧಾರ್ಮಿಕ ಕ್ಷೇತ್ರಗಳು ಯಾವುದೇ ಧರ್ಮದ ಕ್ಷೇತ್ರಗಳಲ್ಲಿ ಅವು ಧಾರ್ಮಿಕ ಕ್ಷೇತ್ರಗಳಾಗೆ ಉಳಿಯಬೇಕು. ಅವು ಅಹಿತಕರಗಳ ಕ್ಷೇತ್ರಗಳ ಆಗಬಾರದ ಎಲ್ಲರೂ ಒಂದು ಉದ್ದೇಶ ಇದ್ದರಿಂದ ಎಲ್ಲ ಸಂಪೂರ್ಣ ಬೇರೆ ಬೇರೆ ಅಂಗ ಸಮಾಜದವರು ಧರ್ಮೀಯರು ಕೂಡ ನಮಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಮಾಜ ಚಿರಋಣಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸಬೇಕಾಗ್ತದೆ. ನಾವು ಇದೇನು ರ್ಯಾಲಿ ಈ ಸುದ್ದಿಗೋಷ್ಠಿಯಲ್ಲಿ ಜೈನ ಸಮುದಾಯದ ಮುಖಂಡರಾದ ವರ್ಧಮಾನ್ ಸದಲ್ಗೆ, ರಂಜಿತ್ ಸಂಗ್ರೋಳಿ, ಡಾಕ್ಟರ್ ಪದ್ಮರಾಜ್ ಪಾಟೀಲ್, ಶಿರೀಶ್ ಮೆಹ್ತಾ, ದರ್ಶನ್ ಉಪಾಧ್ಯಾಯ್, ರಾವ್ ಸಾಬ್ ಕೇಸ್ತಿ, ರಾಜ್ ಲಡ್ಗಿ, ಅಮಿತ್ ಶಹಾ,
ಮೋಹನ್ ಲಾಲ್ ಓಸ್ವಾಲ್, ಪ್ರವೀಣ್ ಮೆಳವಂಕಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚಿಕ್ಕೋಡಿಯಿಂದ ಪಂಚ್ ನ್ಯೂಸ್ ಬ್ಯೂರೋ.